ಶಾಸಕಾಂಗ ತನ್ನ ಕೆಲಸವನ್ನು ಬಿಟ್ಟು ಕಾರ್ಯಾಂಗಕ್ಕೆ ಕೈ ಹಾಕಿದ್ರೆ ಇದೆಲ್ಲ ಆಗುತ್ತದಲ್ಲ ನಾ ಪೊಲೀಸ್ ಕಮಿಷನರ್ ಇರಬಹುದು ಪೊಲೀಸ್ ಇನ್ಸ್ಪೆಕ್ಟರ್ ಇರಬಹುದು ಎಂಎಲ್ಎ ಮಿನಿಸ್ಟರ್ ನಾನೇ ಆ ಕೆಲಸ ಮಾಡ್ತೀನಿ ನಾನೇ ಬೇಕಾದವರಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಇಸ್ ಎ ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಂದ ನೀವು ಪಡ್ಕೊಂಡು ಬೇಕಾದವರಿಗೆ ನೀವು ಮುಖ್ಯಮಂತ್ರಿ ಗೃಹಮಂತ್ರಿ ಮೇಲೆ ಪ್ರೆಷರ್ ಹಾಕಿ ಆತನಿಗೆ ಹಾಕ್ಸಿದ್ರೆ ಅವನ ಲಾಯಲಿಟಿ ಎಲ್ಲಿರುತ್ತೆ ಅವನ ಲಾಯಲಿಟಿ ಇರೋದು ಎಂಎಲ್ಎ ಹತ್ರ ಮತ್ತೆ ಡಿಸ್ಟ್ರಿಕ್ಟ್ ಅವರು ಅಲ್ಲಿ ಹೋಗಿ ಸಲ್ಯೂಟ್ ಹೊಡ್ಕೊಂಡು ಅವ್ರು ಬರೋವಾಗ ಹೋಗೋವಾಗ ಎಸ್ಕಾರ್ಟ್ ಪೈಲಟ್ ಮಾಡ್ಕೊಂಡು ಕೂತಿರ್ತಾನೆ ಅವನೇನು ಕಮಿಷನರ್ ಮಾತು ಕೇಳ್ತಾನೆ ಅವನು ಮತ್ತೆ ದೂರ ಆಂಡ್ ಸಮಸ್ಯೆ ಇಲ್ಲಿ ಇರುವಾಗ ಜನರ ಮಾತು ಕೇಳಕ್ಕೆ ಪುರ್ಸತ್ತಿದ್ಯಾ ಯಾವಾಗಲೂ ನೋಡಿದ್ರೆ ಎಂಎಲ್ಎ ಬಾಗಲು ಮಂತ್ರಿ ಬಾಗಲು ಅದರಲ್ಲೇ ಹೋಗಿ ಅಲ್ಲಿ ನೀವು ಏನು ಇವರ ಅಟೆನ್ಷನ್ ಡೈವರ್ಷನ್ ನೀವು ಹೇಳ್ಬೋದು ಈಗ ಕರಪ್ಷನ್ ನಡೀತಾ ಇಂಥದೆಲ್ಲ ಆಗ್ತಾ ಇದ್ರೆ ಎಲ್ಲ ಜನ ಇದ್ರ ಬಗ್ಗೆ ಮಾತನಾಡ್ತಾರೆ ಅದ್ರ ಬಗ್ಗೆ ಮಾತನಾಡಲ್ಲ ಅಂತಾಯ್ತು. ಅದೇ ಬಂದಿರೋದು ಜೋಡಣೆ ಮಾಡಕ್ಕೆ ಬರಲ್ಲ, ವಿಭಜನೆ ಮಾಡಿ 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 ಜನರಿಗೆ ಜನರ ಮುಗ್ಧತೆ ಹಾಗೂ ಜನರ ಒಳ್ಳೆತನ ಮತ್ತು ಜನರ ಮಧ್ಯದಲ್ಲಿ ವೈಮನಸ್ಯ ಇದ್ರೇ ಅದೇ ಒಂದು ಬಂಡವಾಳ ಹೋಗ್ಬಿಟ್ಟಿದೆ. ಅವರೆಲ್ಲ ಕಿತ್ತಲಾಡಿ ಇಟ್ಟಿದ್ರೆ ಆವಾಗ ಅವ್ರಿಗೆ ಲಾಭ ಆಗುತ್ತೆ. ಸೊ ಇದು ಇಂಥ ನಾಯಕರಿಗೆ ಇಟ್ಕೊಂಡು ಏನು ಇವ್ರು ಜನರ ಪರವಾಗಿದ್ದಾರೆ ಜನರ ವಿರುದ್ಧವಾಗಿದ್ದಾರೆ ಅಂತ. ಈಗ ಹುಬ್ಳಿ ಗಲಾಟೆ ಆಗಿದೆ, ಯಾ ಏನು ಮಾ ಹುಬ್ಳಿ ಲಾ ಆರ್ಡರ್ ಮೇಂಟೈನ್ ಮಾಡೋಕ್ಕಲ್ಲ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ ನೀವು, ಯಾವ ಘಟನೆನೂ ಆಗಲ್ಲ, ಯಾವ ಕಳ್ತನೂ ಆಗಲ್ಲ. ಇಂಥ ಪ್ರಚೋದನ ನೀವು ಹೇಳ್ದಂಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಅವ್ರವ್ರ ಮಧ್ಯೆ ಎತ್ತು ಕಟ್ಟಿ ಇಟ್ಟರೆ ಇಲ್ಲದೆ ನಾವೆಲ್ಲ ನೋಡಿ ನಮ್ಮ ಮಾನ್ಯ ಯಡಿಯೂರಪ್ಪನವ್ರು ಹೇಳ್ದಂಗೆ ನಾವೆಲ್ಲ ಒಂದು ತಾಯಿ ಮಕ್ಕಳೇ ನಾವೆಲ್ಲ. ನೀವು ಬೇರೆ ಬೇರೆ ಧರ್ಮ ಪಾಲಿಸಿ ಬೇರೆ ಬೇರೆ ಜಾತಿ ಇದೆಲ್ಲ ಏನು ಇತ್ತ ಒಂದು ವರ್ಷ ಹಿಂದೆ ಒಂದೂವರೆ ವರ್ಷ ಹಿಂದೆ ಇತ್ತ, ಇದೆಲ್ಲ ಈಗ ತಾನೇ ಪ್ರಾರಂಭ ಆಗಿದೆ. ಸರ್ಕಾರ ಈ ಎಲಿಮೆಂಟ್ಸ್ ಮೇಲೆ ನಿಯಂತ್ರಣ ತಪ್ಪೋಗಿದೆ. ಅವ್ರಿಗೆ ಯಾರೋ ಹೇಳೋರಿಲ್ಲ ಕೇಳೋರಿಲ್ಲ, ಆ ಸ್ಥಿತಿಲಿ ಹೋಗ್ಬಿಟ್ಟಿದೆ.